ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಂಬ ವರ್ಷಗಳಿಂದ ನಮ್ಮ ಮುಖದಲ್ಲಿ ಮೊಡವೆಗಳಿಂದ ಆದಂಥ ಕಪ್ಪು ಕಲೆ ಅನ್ನೋದು ಹಾಗೆ ಉಳಿದಿದೆ. ಮ್ಯಾಮ್ ತುಂಬ ವರ್ಷದಿಂದ ನಮ್ಮ ಮುಖದಲ್ಲಿ ಬಂಗು ಇದೆ, ಪಿಗ್ಮೆಂಟೇಷನ್ ಹಾಗೆ ಉಳಿದಿದೆ. ಏನು ಮಾಡಿದ್ರು ಸಹ ಕೂಡ ತುಂಬ ಡಾಕ್ಟರ್ಸ್ ಹತ್ರ ಎಲ್ಲ ಸಹ ಕೂಡ ತೋರಿಸಿದ್ದೀವಿ, ಬಟ್ ನೋ ರಿಸಲ್ಟ್ ಮ್ಯಾಮ್ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ರೀಸನ್ಗೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಟಿಪ್ಸ್ನ ಹೇಳ್ತೀನಿ ಅಷ್ಟೇ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಸಾಕಾಗತ್ತೆ. ನಿಮ್ಮ ಮುಖದಲ್ಲಿ ಎಷ್ಟೇ ಒಂದು ಹಳೆಯ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಬಂಗು ಆಗಿರ್ಬೋದು, ಸನ್ ಟ್ಯಾನ್, ಸನ್ ಬರ್ನ್, ಹೀಗೆ ನಿಮ್ಮ ಮುಖದಲ್ಲಿ ಎಷ್ಟೇ ಕಲೆಗಳಿದ್ರೂ ಸಹ ಕೂಡ ಅದನ್ನು ಶಾಶ್ವತವಾಗಿ ಆರೋಗ್ಯಕರವಾಗಿ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಿಮ್ಮ ಮುಖವನ್ನು ಶಾಶ್ವತವಾಗಿ ಬೆಳ್ಳಗೆ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈ ಟಿಪ್ಸ್ನ ನೀವು ಸಹ ಕೂಡ ಫಾಲೋ ಮಾಡಿ, ಬೆಸ್ಟ್ ರಿಸಲ್ಟ್ ಅಂತೂ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ನೀವು ಆರಾಮಾಗಿ ಫಾಲೋ ಮಾಡ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಟಿಪ್ಸ್ ಯಾವುದು ಅಂತ ಹೇಳ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಒಂದೇ ಒಂದು ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೋಡ್ಬೋದು, ಆ ಕಿತ್ತಳೆ ಹಣ್ಣಿನಲ್ಲಿರುವಂಥ ರಸವನ್ನು ನಾನು ಒಂದು ಕ್ಲೀನಾಗಿರುವಂಥ ಬೌಲ್ಗೆ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಅದರಲ್ಲಿರುವಂಥ ರಸ ಮಾತ್ರ ನಮಗೆ ಬೇಕಾಗತ್ತೆ. ನೀವು ನೋಡಿರ್ಬೋದು ಎಷ್ಟೇ ಒಂದು ಕಾಸ್ಟ್ಲಿ ಆದಂತಹ ಒಂದು ಸಿರಮ್ ಅಂದರೆ ವಿಟಮಿನ್ ಸಿ ಸಿರಮ್ಗಳಲ್ಲೆಲ್ಲ ಸಹ ಕೂಡ ಆರೆಂಜ್ನೇ ಅವರು ಹೆಚ್ಚಾಗಿ ಬಳಸ್ತಾರೆ. ಸೊ ಆರೆಂಜಲ್ಲಿ ವಿಟಮಿನ್ ಸಿ ಅನ್ನುವ ಅಂಶ ಹೇರಳವಾಗಿರುತ್ತೆ. ಇದು ನಿಮ್ಮ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ, ನಂತರ ನಿಮ್ಮ ಮುಖವನ್ನು ಆರೋಗ್ಯಕರವಾಗಿ ಬೆಳ್ಳಗೆ ಮಾಡೋದಕ್ಕೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟಾದರೆ ಸಾಕಾಗುತ್ತೆ ನಮಗೆ. ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಂತ ಏನೂ ಬೇಕಾಗೋದಿಲ್ಲ. ಒಂದೇ ಒಂದು ಕಿತ್ತಳೆ ಹಣ್ಣನ್ನು ತೆಗೆದುಕೊಳ್ಳಿ, ಅದರಲ್ಲಿರುವಂತಹ ಒಂದು ರಸವನ್ನು ಈ ರೀತಿಯಾಗಿ ಒಂದು ಬೌಲ್ಗೆ ಸ್ಕ್ವೀಸ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಬೇಕಿದ್ದಲ್ಲಿ ಫುಲ್ ಬಾಡಿಗೆ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು, ಇಲ್ಲ ಅನ್ನೋದಾದರೆ ನೀವು ಇದನ್ನು ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಬೋದು. ನೀವು ಮುಖವನ್ನು ತೊಳೆಯೋದಕ್ಕಿಂತ ಮುಂಚೆ ಈ ಒಂದು ಕಿತ್ತಳೆ ಹಣ್ಣಿನ ಜ್ಯೂಸ್ನ ನಿಮ್ಮ ಮುಖಕ್ಕೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಅದು ಡ್ರೈ ಆಗಿಬಿಡುತ್ತೆ ಬೇಗ, ಒಂದು 3 ನಿಮಿಷದೊಳಗಡೆ ಅದು ಡ್ರೈ ಆಗಿಬಿಡುತ್ತೆ. ನಂತರ ನೀವು ಯೂಸ್ ಮಾಡುವಂತಹ ಒಂದು ಫೇಸ್ ವಾಶ್ ಆಗಿರ್ಬೋದು, ಸೋಪ್ನ ಆಗಿರ್ಬೋದು, ಆದಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ನಿಮ್ಮ ಫೇಸ್ನ ವಾಶ್ ಮಾಡಿ. ತುಂಬಾ ಒಳ್ಳೆಯದು ಕಡಲೆ ಹಿಟ್ಟು. ಸೊ ಇದೇ ರೀತಿಯಾಗಿ ನೀವು ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ಡೈಲಿ ಬೆಳಗ್ಗೆ ಇದನ್ನು ಫಾಲೋ ಮಾಡಿ ಸಾಕಾಗುತ್ತೆ. ಒಂದು ವಾರಗಳ ಕಾಲ ನೀವು ಡೈಲಿ ಕಿತ್ತಳೆ ಹಣ್ಣಿನ ರಸವನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ, ನಂತರ ಒಂದು 3 ನಿಮಿಷ ಬಿಟ್ಟು ನೀವು ಯೂಸ್ ಮಾಡುವಂಥ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಎಷ್ಟೇ ಒಂದು ಹಳೆಯದಾದಂಥ ಕಲೆಗಳಾಗಿರ್ಬೋದು, ಬಂಗು ಆಗಿರ್ಬೋದು, ಸುಟ್ಟ ಗಾಯಗಳಾಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಶಾಶ್ವತವಾಗಿ ಬೆಳಗ್ಗೆ ಮಾಡೋದಕ್ಕೆ ಈ ಒಂದು ಕಿತ್ತಳೆ ಹಣ್ಣಿನ ರಸ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಿತ್ತಳೆ ಹಣ್ಣಿನ ರಸದ ಬದಲಾಗಿ ನೀವು ಬೇಕಿದ್ದಲ್ಲಿ ಆರೆಂಜ್ ಜ್ಯೂಸ್ನ ಸಹ ಕೂಡ ಬಳಸ್ಬೋದು. ಸೊ ನಂತರ ನೋಡ್ಬೋದು, ನಾನು ಇಲ್ಲಿ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ. ಕಿತ್ತಳೆ ಹಣ್ಣಿನ ಬಿಡಿಸಿದ ನಂತರ ಅದರ ಸಿಪ್ಪೆಯನ್ನು ಏನು ಮಾಡಬೇಕು ಅನ್ನೋದಾದರೆ, ಈ ರೀತಿಯಾಗಿ ಅದರಲ್ಲಿ ಈ ರೀತಿಯಾಗಿ ನೋಡ್ಬೋದು, ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ಸಿಪ್ಪೆಯಲ್ಲಿ ನೀರಿನ ಅಂಶ ಬರುತ್ತೆ ನೋಡಿ. ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಈ ನೀರಿನ ಅಂಶನ ನಿಮ್ಮ ಫೇಸ್ಗೆ ನೋಡ್ಬೋದು. ಇಲ್ಲಿ ನಾನು ನನ್ನ ಕೈ ಮೇಲೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನೋ ಇದೇ ರೀತಿಯಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳು ಕಡಿಮೆ ಆಗುತ್ತೆ, ಸಣ್ಣ ಸಣ್ಣ ಗುಳ್ಳೆಗಳು ಸಹ ಕೂಡ ಕಡಿಮೆ ಆಗುತ್ತೆ. ನಂತರ ನಿಮ್ಮ ಫೇಸ್ನ ಲೈಟ್ ಮಾಡೋದಕ್ಕೂ ಸಹ ಕೂಡ ಈ ಒಂದು ರಸ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ನೀವು ಫ್ರೆಶ್ ಕಿತ್ತಳೆ ಹಣ್ಣನ್ನು ತೆಗೆದುಕೊಂಡ್ರೆ ಮಾತ್ರ ಈ ರೀತಿಯಾಗಿ ನಿಮಗೆ ರಸ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ರೀತಿಯಾಗಿ ನೀರಿನ ಅಂಶ ಬರುತ್ತೆ ಸಿಪ್ಪೆಯಲ್ಲಿ, ಆ ನೀರಿನ ಅಂಶವನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ, ನಂತರ ನೀವು ಒಂದು 3 ನಿಮಿಷ ಬಿಟ್ಟು ಆಗಲೇ ನಾನು ಹೇಗೆ ಇಲ್ಲದೆ ಆ ಕಿತ್ತಳೆ ಹಣ್ಣಿನ ರಸವನ್ನು ಅಪ್ಲೈ ಮಾಡಿ, ಅದೇ ರೀತಿಯಾಗಿ ಈ ಸಿಪ್ಪೆಯಲ್ಲಿರುವಂಥ ನೀರಿನ ಅಂಶವನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಫೇಸ್ನ ವಾಶ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿನ ಮೊಡವೆಗಳು, ಸಣ್ಣ ಸಣ್ಣ ಗುಳ್ಳೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಬೆಳ್ಳಗೆ ಮಾಡೋದಕ್ಕೆ ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿರುವಂತಹ ನೀರಿನ ಅಂಶ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಎಷ್ಟು ಸುಲಭವಾಗಿ ನಿಮ್ಮ ಮುಖದಲ್ಲಿನ ಆ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದೊಳ್ಳೆ ಟಿಪ್ಸ್ ಹೇಳಿದ್ದೀನಿ. ಅಲ್ಲದೇ ಈಗಂತೂ ಬೇಸಿಗೆಗಾಲ, ನಿಮಗೆ ಕಿತ್ತಳೆ ಹಣ್ಣುಗಳು ಎಲ್ಲ ಕಡೆ ಸಿಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಶಾಶ್ವತವಾಗಿ ಬೆಳಗ್ಗೆ ಮಾಡೋದಕ್ಕೆ ಈ ಟಿಪ್ಸ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.